ಒಂದು ಜಾತಕದಲ್ಲಿ ಮೂರನ್ನು ತೆಗೆದುಕೊಂಡಾಗ ಸುಮಾರು ಆಲ್ಮೋಸ್ಟ್ ಎಲ್ಲ ಮನೆಗಳು ಕವರ್ ಆಯಿತು ಅಂತಲೇ ಅರ್ಥ ಆಗುತ್ತೆ. ಹಾಗಾಗಿ ಖಂಡಿತ ಬರುತ್ತೆ. ಲಗ್ನದಿಂದ ಬರದೇ ಇರಬಹುದು, ಚಂದ್ರನಿಂದ ಬರುತ್ತೆ, ಚಂದ್ರನಿಂದಲೂ ಬರದೇ ಇರಬಹುದು, ಶುಕ್ರನಿಂದ ಖಂಡಿತವಾಗಿ ಬಂದೇ ಬರುತ್ತೆ. ಹಾಗಾಗಿ ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ಕೇವಲ ಅಪರೂಪದ ವ್ಯಕ್ತಿಗಳು ಮಾತ್ರ ಸನ್ಯಾಸಿಗಳಾಗೋದಕ್ಕೆ ಸಾಧ್ಯವೇ ಹೊರತು ಎಲ್ಲ ಜಾತಕಗಳಲ್ಲೂ ಇಲ್ಲ. ಆ ಅಪರೂಪದ ವ್ಯಕ್ತಿಗಳಿಗೂ ಅವರು ಮದುವೆ ಆಗದೆ ಹೇಗಿರ್ತಾರೆ ಅಂತಂದರೆ, ಈ ಸಪ್ತಮಾಧಿಪತಿಯ ಮೇಲೆ ಶನಿ ದೃಷ್ಟಿ ಅಥವಾ ಸಪ್ತಮಾಧಿಪತಿ ಮತ್ತು ಶನಿ ಒಂದೇ ಕಡೆಗೆ ಇದ್ದು, ಸಪ್ತಮಾಧಿಪತಿ ಕೇತು ಒಂದೇ ಕಡೆಗೆ ಇದ್ದು, ಇದೆಲ್ಲವೂ ಆಗಿ ಅವರಿಗೆ ಆ ದಶಾಭುಕ್ತಿಗಳು ಬರೋದೇ ಇಲ್ಲ. ಎಲ್ಲವೂ ಎಲ್ಲರಿಗೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆದ ಯಾಕೆಂದರೆ ಒಬ್ಬ ಮನುಷ್ಯನ ಆಯುಸ್ಸು 120 ವರ್ಷ ಅಂತ ಈ ಕಾರ್ಯಕ್ರಮದಲ್ಲಿ ನಾನು ಹೇಳಿದ್ದೀನಿ. ಅದು ಇವಾಗ ಏನಾಗಿರುತ್ತೆ ಅಂದರೆ, ಹುಟ್ಟಿದಾಗ ಸಪ್ತಮಾಧಿಪತಿಯ ದಶೆ ಇದ್ಬಿಡುತ್ತೆ, ಹುಟ್ಟಿದ ತಕ್ಷಣ ನಾವು ಮದುವೆ ಮಾಡಲ್ವಲ್ಲ, ಮುಂದೆ ಹೊರಟೋಗುತ್ತೆ ಅಲ್ವಾ. ಅದನ್ನು ಯೋಚನೆ ಮಾಡಬೇಕು. ಹುಟ್ಟಿದಾಗ ಸಪ್ತಮಾಧಿಪತಿಯ ದಶೆ ಇರುತ್ತೆ. ಒಬ್ಬ ಮ್ಯಾಕ್ಸಿಮಮ್ ದಶ ಅಂತಂದರೆ ಶುಕ್ರನದು 20 ವರ್ಷ. ಈಗ ನಮಗೆ ಗೌರ್ಮೆಂಟ್ ಪರ್ಮಿಷನ್ನೇ 18 ವರ್ಷ ಹೆಣ್ಣು ಮಕ್ಕಳಿಗೆ, ಗಂಡು ಮಕ್ಕಳಿಗೆ 21 ವರ್ಷ. ಹಾಗಾಗಿ ಆ ದಶೆ ಮುಂದಕ್ಕೆ ಮೂವ್ ಆಗಿಬಿಡುತ್ತೆ. ಅಯ್ಯೋ ಮೂವ್ ಆಗ್ಬಿಡ್ತಪ್ಪ ಏನಪ್ಪ ಅಂತ ಅಂದ್ಕೊಳ್ಳೋ ಹಾಗಿಲ್ಲ. ಹಾಗಾಗಿ ನಾವು ಎಲ್ಲೋ ಚಂದ್ರನಿಂದ ಸಪ್ತಮಾಧಿಪತಿಯ ದಶೆ ಮತ್ತು ಗೋಚಾರ ಬರಬಹುದು ಅಥವಾ ಶುಕ್ರನಿಂದ ಬರಬಹುದು, ಬಂದೇ ಬರುತ್ತೆ. ಇದು ಸನ್ಯಾಸಿಗಳಲ್ಲಿ, ವಿಭಿನ್ನ ವ್ಯಕ್ತಿಗಳಲ್ಲಿ ಎಲ್ಲೋ ಕೋಟಿಗೊಬ್ಬರಿಗೆ, ಇನ್ನೂ ಹೇಳ್ಬೋದು ಮಿಲಿಯನ್ಸ್ಗೊಬ್ಬಳ ಒಬ್ಬರಿಗೆ ಅಂತಂದ್ಬಿಟ್ಟು, ಅಂತಹ ಮಹಾನುಭಾವರಿಗೆ, ಶಂಕರರೋ ರಾಮಾನುಜರೋ ಮಧ್ವರೋ ಇಂಥವರಿಗೆ, ಇದರಲ್ಲೂ ರಾಘವೇಂದ್ರ ಸ್ವಾಮಿಗಳು ಯಾರನ್ನಾದರೂ ತೆಗೆದುಕೊಂಡ್ರೆ, ರಾಘವೇಂದ್ರ ಸ್ವಾಮಿಗಳು ಮದುವೆಯಾದ ನಂತರ ಸನ್ಯಾಸಾಶ್ರಮವನ್ನು, ಎಷ್ಟೋ ಜನ ಸನ್ಯಾಸಾಶ್ರಮವನ್ನು ವಿವಾಹ ನಂತರ ಸ್ವೀಕರಿಸಿದ್ದಾರೆ. ಯಾಕೆಂದರೆ ಆಶ್ರಮಗಳಲ್ಲಿ ಸನ್ಯಾಸಾಶ್ರಮಕ್ಕಿಂತಲೂ ಗೃಹಸ್ಥಾಶ್ರಮ ಅತ್ಯಂತ ಶ್ರೇಷ್ಠವಾದದ್ದು. ಹಾಗಾಗಿ ಮದುವೆಗಳು ಖಂಡಿತವಾಗಿಯೂ ನಡೆಯುತ್ತೆ. ಇದು ಬರೀ ಲಗ್ನದಿಂದ ಸಪ್ತಮಾಧಿಪತಿ ಮಾತ್ರವಲ್ಲ, ನಾನು ಕಾರ್ಯಕ್ರಮದ ಪ್ರಾರಂಭದಲ್ಲೇ ಹೇಳಿದಾಗೆ ಚಂದ್ರನಿಂದ ಸಪ್ತಮಾಧಿಪತಿ, ಚಂದ್ರನಿಂದ ಪಂಚಮಾಧಿಪತಿ, ಶುಕ್ರನಿಂದ ಸಪ್ತಮಾಧಿಪತಿ, ಶುಕ್ರನಿಂದ ಪಂಚಮಾಧಿಪತಿ, ಲಗ್ನದಿಂದ ಪಂಚಮಾಧಿಪತಿ, ಲಗ್ನದಿಂದ ಕಳತ್ರಾಧಿಪತಿ ಅಥವಾ ಸಪ್ತಮಾಧಿಪತಿ ಅಂದರೆ 6 ಮನೆಗಳನ್ನ ನಾವು ನೋಡ್ದಂಗೆ ಆಗೋಯ್ತು. ಅದೆರಡು ಇದೆರಡು ಇದೆರಡು ಎಲ್ಲೋ ಒಂದು ಕಡೆಗೆ ಬಂದೇ ಬರುತ್ತೆ. ಆದ್ದರಿಂದ ಚಿಂತಿಸಬೇಕಾದಂತಹ ಅಗತ್ಯ ಖಂಡಿತ ಇಲ್ಲ. 100ಕ್ಕೆ 100 ಮದುವೆ ಆಗುತ್ತೆ ಅಂತ ಹೇಳಬಹುದು. ಓಕೆ ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ನಿಮ್ಮ ಪ್ರಶ್ನೆಗಳನ್ನ ನೇರವಾಗಿ ಅಮ್ಮ ಅವರಿಗೆ ಕೇಳ್ಬೋದು. ನೀವು ಕರೆ ಮಾಡಬೇಕಾಗಿರುವಂಥ ಸಂಖ್ಯೆ 400-11233 ಅಥವಾ 400-11234. ಈ ಒಂದು ಕಾರ್ಯಕ್ರಮದಲ್ಲಿ, ಕಲ್ಯಾಣ ಮಸ್ತು ಕಾರ್ಯಕ್ರಮದಲ್ಲಿ ದಯವಿಟ್ಟು ಮದುವೆಗೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳನ್ನ ಮಾತ್ರ ಕೇಳಿ ಅಂತ ಹೇಳ್ತಾ, ಈಗ ನಮ್ಮ ಕಲ್ಯಾಣ ಮಸ್ತು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.